ವಚನಾಮೃತ ನಾಡಿನ ಪ್ರಸಿದ್ಧ ವಚನಕಾರರ ವಚನಗಳನ್ನು ಆಧರಿಸಿದ ಸರಣಿ ಕಾರ್ಯಕ್ರಮ ಬದುಕಿನಲ್ಲಿ ಕಂದಾಚಾರ ಮೌಢ್ಯತೆ ಅಸ್ಪೃಶ್ಯತೆ ದಾಂಭಿಕತೆಯನ್ನು ಹೊಡೆದೋಡಿಸಿ ಮಾನವೀಯ ಮೌಲ್ಯ ಆದರ್ಶ ತತ್ವ ಸಿದ್ಧಾಂತಗಳನ್ನು ಅನುಷ್ಠಾನಗೊಳಿಸುವ ವಿನೂತನ ಕಾರ್ಯಕ್ರಮ ವಚನಾಮೃತ ತಪ್ಪದೇ ಕೇಳಿ ಬೆಳಿಗ್ಗೆ 6 ಗಂಟೆ 54 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜನಧ್ವನಿ ಕೇಳುಗರಿಗೆ ಡಾಕ್ಟರ್ ವಚನ ಕುಮಾರಸ್ವಾಮಿ ಮತ್ತು ರೂಪಾ ಕುಮಾರಸ್ವಾಮಿರವರು ಮಾಡುವ ಶರಣು ಶರಣಾರ್ಥಿಗಳು ಈ ದಿನದ ವಚನಾಮೃತ ಕಾರ್ಯಕ್ರಮದಲ್ಲಿ ಶರಣರಾದ ಒಕ್ಕಲಿಗ ಮುದ್ದಣ್ಣನವರ ಬಗ್ಗೆ ತಿಳಿದುಕೊಳ್ಳೋಣ ಒಕ್ಕಲಿಗ ಮುದ್ದಣ್ಣನವರು ಬಸವಯುಗದ ವಚನಕಾರರು ಇವರು 12ನೇ ಶತಮಾನದ ಶಿವಶರಣರು ವ್ಯವಸಾಯದ ಕಾಯಕ ಮಾಡುತ್ತಲೇ ದಾಸೋಹ ನಡೆಸುತ್ತಿದ್ದ ಅನುಭಾವಿ ಶಿವಶರಣರು ಇವರು ರಚಿಸಿರುವ ವಚನಗಳಲ್ಲಿ ವ್ಯವಸಾಯದ ಪರಿಭಾಷೆಯನ್ನು ಉಪಯೋಗಿಸಿಕೊಂಡಿದ್ದಾರೆ ಅಂಗ ಲಿಂಗ ದಾಸೋಹ ಕಾಯಕ ಪ್ರವೃತ್ತಿಗಳನ್ನು ಆಧ್ಯಾತ್ಮಿಕ ವಿಚಾರಗಳಾಗಿ ಬೆಸೆದು ಜನಸಾಮಾನ್ಯರಿಗೂ ಅರ್ಥವಾಗುವ ರೀತಿಯಲ್ಲಿ ವಚನಗಳನ್ನು ರಚಿಸಿದ್ದಾರೆ ಇವರು ಮೂಲತಃ ಜೋಳದ ಹಾಳ ಗ್ರಾಮದವರು ಇದು ವಿಜಯಪುರ ಜಿಲ್ಲೆಯಲ್ಲಿ ಬರುತ್ತದೆ ಕೃಷಿ ಕಾಯಕ ಮಾಡುತ್ತಾ ರಾಜ ವಿಧಿಸಿದ ಹೆಚ್ಚಿನ ತೆರಿಗೆ ಕೊಡದೆ ಬೆಳೆ ಅಧಿಕವಾಗಿ ಬಂದದ್ದನ್ನು ದಾಸೋಹಕ್ಕೆ ಸಮರ್ಪಿಸಿದ ಶರಣರಿವರು ರೈತರಾಗಿ ಬೇಸಾಯ ಮಾಡಿಕೊಂಡು ಒಕ್ಕಲುತನ ಸಹ ಒಂದು ಶ್ರೇಷ್ಠ ಉದ್ಯೋಗ ಎಂದು ಜಗತ್ತಿಗೆ ಸಾರಿದ ಮಹಾ ಶಿವಶರಣ ಇವರ ಒಟ್ಟು 12 ವಚನಗಳು ದೊರೆತಿವೆ ಇವರ ವಚನಗಳ ಅಂಕಿತ ಕಾಮ ಭೀಮ ಜೀವನದೊಡೆಯ ಮುದ್ದಣ್ಣ ಅಂಗವನ್ನು ಭೂಮಿಯನ್ನಾಗಿ ಮಾಡಿಕೊಂಡು ಲಿಂಗವನ್ನು ಬೆಳೆಯನ್ನಾಗಿ ಪರಿವರ್ತಿಸಿ ಅದರಲ್ಲಿ ಏಕನಿಷ್ಠೆ ಇಟ್ಟರೆ ಅದರ ಫಲವಾಗಿ ವಿಶ್ವಾಸವೆಂಬ ಬತ್ತ ಬರುತ್ತದೆ ಇದರಿಂದ ನೆಮ್ಮದಿಯ ಜೀವನ ಸಾಗಿಸಬಹುದು ಎಂದು ತಮ್ಮ ವಚನಗಳ ಉದ್ದಕ್ಕೂ ಹೇಳಿಕೊಂಡು ಹೋಗುತ್ತಾರೆ ಅಂಗವೇ ಭೂಮಿಯಾಗಿ ಲಿಂಗವೇ ಬೆಳೆಯಾಗಿ ವಿಶ್ವಾಸವೆಂಬ ಬತ್ತ ಬಲಿದು ಹುಂಡು ಸುಖಿಯಾಗಿರಬೇಕೆಂದ ಕಾಮಭೀಮ ಜೀವಧನದೊಡೆಯ ಇದೊಂದು ಅತ್ಯಂತ ಮಹತ್ವದ ವಚನ ಆಧ್ಯಾತ್ಮ ಸಾಧನೆಯ ರಹಸ್ಯ ಈ ವಚನದಲ್ಲಿದೆ ಅಂಗವೇ ಭೂಮಿಯಾಗಿರಬೇಕು ಮಾನವ ಶರೀರದ ಕೃಷಿ ಮಾಡಿದಾಗ ಅಲ್ಲಿ ಉತ್ತಮ ಲಿಂಗ ಬೆಳೆಯನ್ನು ಬೆಳೆಯಬಹುದಾಗಿದೆ ಮಾನವ ದೇಹ ವಿಸ್ಮಯಗಳ ಜಾಲವಾಗಿದೆ ಅದರ ಅದವನ್ನರಿತು ಕಸಕಡ್ಡಿಯನ್ನೆಲ್ಲ ಗುಡಿಸಿ ಸ್ವಚ್ಛಗೊಳಿಸಬೇಕು ಸ್ಥೂಲ ಶರೀರದ ಮೇಲೆ ಇಷ್ಟಲಿಂಗ ಪೂಜಿಸಬೇಕು ಆಗ ಲಿಂಗವೆಂಬ ಬೆಳೆ ಸಮೃದ್ಧವಾಗಿ ಬೆಳೆಯುತ್ತದೆ ಎಂಬುದೇ ಈ ವಚನದ ತಾತ್ಪರ್ಯ ಹಾವ ವರ್ಣವ ಕೂಡಿದಡು ಅಪ್ಪುಮಯ ತಪ್ಪದಂತೆ ಸರ್ವಗುಣ ಸಂಪನ್ನನಾದಲ್ಲಿ ಭಕ್ತನೆಂದಡು ತಾನಾಗಿ ಮಹೇಶ್ವರನೆಂದಡು ತಾನಾಗಿ ಪ್ರಸಾದಿ ಎಂದಡು ತಾನಾಗಿ ಪ್ರಾಣಲಿಂಗಿ ಎಂದಡು ತಾನಾಗಿ ಶರಣನೆಂದಡು ತಾನಾಗಿ ಐಕ್ಯನೆಂದಡು ತಾನಾಗಿ ಒಂದನ ಹೂದು ಒಂದನಲ್ಲ ಎನ್ನದೆ ಕತ್ತಲೆಯಲ್ಲಿ ಹಾಲ ಕೊಂಡಡೆ ಸಿಹಿ ತಪ್ಪುವುದೇ ಸತ್ತು ಚಿತ್ತು ಆನಂದವೆಂಬ ಗೊತ್ತ ಹರಿದವಂಗೆ ತಟ್ಟು ಮುಟ್ಟು ಹತ್ತುವ ಭಾವ ಒಂದೂ ಇಲ್ಲ ಕಾಮಭೀಮ ಜೀವಧನದೊಡೆಯ ತಾನೂ ತಾನೇ ಷಟ್ಸ್ಥಲ ಸಿದ್ಧಾಂತಕ್ಕೆ ಬಹುದೊಡ್ಡ ಸ್ಥಾನವಿದೆ ಭಕ್ತನಾಗಿರುವುದೆಂದರೆ ಅದೊಂದು ರೋಮಾಂಚಕಾರಿ ಅನುಭವ ಭಕ್ತಿಯ ಅಂಕುರ ಬೆಳೆದು ಗಟ್ಟಿಯಾಗಿ ನಿಷ್ಠೆಯಾದಾಗ ಅದು ಮಹೇಶ್ವರ ಸ್ಥಳ ಇಡೀ ಜಗತ್ತೇ ಪರಮಾತ್ಮನ ದಾನವೆಂಬ ಭಾವಮನದಲ್ಲಿ ಮೂಡಿದಾಗ ಅದು ಪ್ರಸಾದಿ ಸ್ಥಳ ಭಕ್ತ ತನ್ನ ಹೃದಯದಲ್ಲಿ ಪರಮಾತ್ಮನ ದರ್ಶನ ಪಡೆದಾಗ ಪ್ರಾಣಲಿಂಗಿ ಸ್ಥಳ ವಿಶ್ವದಲ್ಲೆಲ್ಲ ಬೆಳಕು ಬಯಲು ಕಂಡಾಗ ಅದು ಶರಣ ಐಕ್ಯ ಸ್ಥಳ ಅಲ್ಲಿಗೆ ಭಕ್ತನಿಗೆ ಜೀವನ್ಮುಕ್ತಿ ದೊರೆಯುತ್ತದೆ ಎಂಬುದೇ ಈ ವಚನದ ತಾತ್ಪರ್ಯ ಪೈರಿಗೆ ನೀರು ಬೇಕೆಂಬಲ್ಲಿ ಉಚಿತವನರಿದು ಬಿಡಬೇಕು ಕ್ರೀಗೆ ಹರಿವು ಬೇಕೆಂಬಲ್ಲಿ ಉಭಯನರಿದು ಘಟಿಸಬೇಕು ಹೇರಿ ಇಡಿವನ್ನಕ್ಕ ನೀರ ಹಿಡಿದಡೆ ಸುಖವಲ್ಲದೆ ಮೀರಿದರುಂಟೇ ಕ್ರಿಯಾ ಬಿಡಲಿಲ್ಲ ಹರಿವ ಮರೆಯಲಿಲ್ಲ ಬೆಳೆಯ ಕೊಯ್ದ ಮತ್ತೆ ಹೊಲಕ್ಕೆ ಕಾವಲುಂಟೇ ಫಲವ ಹೊತ್ತ ಪೈರಿನಂತೆ ಪೈರನೊಳಕೊಂಡ ಫಲದಂತೆ ಹರಿವು ಆಚರಣೆಯೆಲ್ಲ ನಿಂದು ಆಚರಣೆ ಅರಿವಿನಲ್ಲಿ ಲೇಪನಾದ ಮತ್ತೆ ಕಾಮಭೀಮ ಜೀವದನದೊಡೆಯ
ನೆಂಬುದ ಭಾವಿಸಲಿಲ್ಲ. ಬೆಳೆಗೆ ನೀರು ಬೇಕಾದಲ್ಲಿ ಔಚಿತ್ಯವರಿತು ನೀರನ್ನು ಬಿಡಬೇಕು. ಆಗ ಮಾತ್ರ ಬೆಳೆ ಹುಲುಸಾಗಿ ಬರುತ್ತದೆ. ಬೆಳೆಯು ಕ್ರಿಯೆಗೆ ಸಮಾನವಾದರೆ ನೀರು ಅರಿವು ಅಥವಾ ಜ್ಞಾನಕ್ಕೆ ಸಮಾನವಾಗಿದೆ. ಜೀವನವೆಂಬ ಬೆಳೆ ಹುಲುಸಾಗಿ ಬೆಳೆಯಬೇಕಾದರೆ ಇತ್ತ ಜ್ಞಾನವೂ ಬೇಕು, ಅತ್ತ ಕ್ರಿಯೆಯೂ ಬೇಕು. ಸುಗ್ಗಿ ಮಾಡಬೇಕು. ಅರಿವು ಆಚರಣೆ ಒಂದಾದಾಗ ಜೀವಾತ್ಮ ಪರಮಾತ್ಮರ ನಡುವಿನ ಭೇದ ಅಳಿದು ಹೋಗುತ್ತದೆ. ಅರಿವು ಆಚಾರಗಳ ಸಮನ್ವಯತೆಯೇ ಈ ವಚನದ ಸಾರ ಸಂದೇಶ. ವೇದಶಾಸ್ತ್ರವನ್ನೋದುವುದಕ್ಕೆ ಹಾರುವನಲ್ಲ, ಹಿರಿದು ಮೆರೆಯುವುದಕ್ಕೆ ಕ್ಷತ್ರಿಯನಲ್ಲ, ವ್ಯವಹರಿಸುವುದಕ್ಕೆ ವೈಶ್ಯನಲ್ಲ. ಉಳುವ ಒಕ್ಕಲ ಮಗನ ತಪ್ಪ ನೋಡದೆ ಒಪ್ಪುಗೊಳ್ಳಯ್ಯ. ಕಾಮಭೀಮ ಜೀವಧನದೊಡೆಯ ನೀನೇ ಬಲ್ಲೆ. ತಾನು ವೇದಶಾಸ್ತ್ರ ಬಲ್ಲ ಬ್ರಾಹ್ಮಣನೂ ಅಲ್ಲ, ಹೋರಾಟ ಮಾಡಲು ಕ್ಷತ್ರಿಯನಲ್ಲ, ವ್ಯಾಪಾರ ವ್ಯವಹಾರ ಮಾಡಲು ವೈಶ್ಯನೂ ಅಲ್ಲ. ತಾನು ಕೇವಲ ಒಬ್ಬ ಒಕ್ಕಲು ಮಗ ಎಂದು ವಿನಮ್ರ ಭಾವವನ್ನು ನಿವೇದಿಸಿರುವುದು ನಿಜಕ್ಕೂ ಮೆಚ್ಚುವಂತಹುದು. ಆದುದರಿಂದಲೇ ಒಕ್ಕಲಿಗ ಮುದ್ದಣ್ಣರವರು ವೇದ ಶಾಸ್ತ್ರವನ್ನೋದುವುದಕ್ಕೆ ಹಾರುವನಲ್ಲ ಎಂದು ಹೇಳುತ್ತಾರೆ. ಅದೇ ರೀತಿ ಮುಂದುವರೆದು ಇರಿದು ಮೆರವುದಕ್ಕೆ ಕ್ಷತ್ರಿಯನಲ್ಲ, ಅಂದರೆ ಹೋರಾಟ ಮಾಡಲು ನಾನು ಕ್ಷತ್ರಿಯನಲ್ಲ ಎಂದು ಹೇಳುತ್ತಾರೆ. ವ್ಯವಹರಿಸುವುದಕ್ಕೆ ವೈಶ್ಯನಲ್ಲ, ಅಂದರೆ ವ್ಯಾಪಾರ ವ್ಯವಹಾರ ಮಾಡಲು ನಾನು ವೈಶ್ಯನಲ್ಲ ಎಂದು ಹೇಳುತ್ತಾರೆ. ಉಡುವ ಒಕ್ಕಲ ಮಗನ ತಪ್ಪ ನೋಡದೆ ಒಪ್ಪುಗೊಳ್ಳಯ್ಯ, ಅಂದರೆ ತಾನು ಕೇವಲ ಒಬ್ಬ ಒಕ್ಕಲು ಮಗ ಎಂದು ವಿನಮ್ರ ಭಾವದಿಂದ ನಿವೇದನೆಯನ್ನ ಈ ವಚನದಲ್ಲಿ ಸಲ್ಲಿಸುತ್ತಿರುವುದನ್ನು ನಾವು ಕಾಣಬಹುದು. ದೊಡ್ಡವೆರಡು ಕಂಬದ ಮಧ್ಯದಲ್ಲಿ ಚಿಕ್ಕವೆರಡು ಕಂಬ, ಇಂತಿ ನಾಲ್ಕರ ಮಧ್ಯದ ಮನೆಗೆ ಅಸ್ಥಿಯಗಳು, ನರದ ಕಟ್ಟು, ಮಜ್ಜೆಯ ಸಾರ, ಮಾಂಸದ ಗೋಡೆ, ಚರ್ಮದ ಹೊದಿಕೆ, ಶ್ರೋಣಿತದ ಸಾರದ ಕುಂಭದಿಂದಿಪ್ಪುದೊಂದು ಚಿತ್ರದ ಮನೆ ನೋಡಯ್ಯ. ಆ ಮನೆಗೊಂಬತ್ತು ಬಾಗಿಲು, ಹಿಡ ಪಿಂಗಳವೆಂಬ ಗಾಳಿಯ ಬಾದಳ, ಮೃದು ಕಠಿಣವೆಂಬವೆರಡು ಹಗುಳಿಯ ಭೇದ ನೋಡ. ಹಿತ್ತಲೆಯ ಮೇಲಿಪ್ಪ ಸುಷುಮ್ನಾಳವ ಮುಚ್ಚಿ ದಿವಾರಾತ್ರಿ ಎಂಬ ಹರುಹು ಮರಹಿನ ಉಭಯವ ಕದಕಿತ್ತು ನೋಡಯ್ಯ. ಮನೆ ನಷ್ಟವಾಗಿ ಹೋದಡೆಯು ಮನೆಯೊಡೆಯ ಮರಳಿ ಮತ್ತೊಂದು ಮನೆಗೆ ಬಪ್ಪುದು ತಪ್ಪುದು ನೋಡಯ್ಯ. ಇಂತಪ್ಪ ಮನೆಗೆನ್ನ ಮರಳಿ ಬಾರದಂತೆ ಮಾಡಯ್ಯ. ಕಾಮ ಭೀಮ ಜೀವಧನದೊಡೆಯ ನಿಮ್ಮ ಧರ್ಮ ನಿಮ್ಮ ಧರ್ಮ. ದೇಹದ ವರ್ಣನೆಯ ಅನನ್ಯತೆಗಾಗಿ ಈ ವಚನ ತುಂಬಾ ಸೊಗಸಾಗಿದೆ. ಇದೊಂದು ಭವ್ಯರೂಪಕ. ದೊಡ್ಡವೆರಡು ಕಂಬದ ಮಧ್ಯದಲ್ಲಿ ಚಿಕ್ಕವೆರಡು ಕಂಬ, ಅದುವೇ ಕೈಕಾಲುಗಳು. ಈ ನಾಲ್ಕು ಕಂಬದ ಮಧ್ಯದ ಮನೆಗೆ ಎಲುವಿನ ಗಳ, ನರದ ಕಟ್ಟು, ಮಜ್ಜೆಯ ಸಾರ, ಮಾಂಸದ ಗೋಡೆ, ಚರ್ಮದ ರಕ್ತ ತುಂಬಿದ ಹೊದಿಕೆ, ಇವುಗಳನ್ನೆಲ್ಲ ಹೊಂದಿಸಲಾಗಿದೆ. ಕುಂಭದ ಚಿತ್ರದ ಮನೆಯೇ ಮಾನವನ ದೇಹವಾಗಿದೆ. ಈ ಮನೆಗೆ ಒಂಬತ್ತು ಬಾಗಿಲುಗಳಿವೆ. ಇಡ ಪಿಂಗಳವೆಂಬ ನಾಡಿಗಳ ಕಿಟಕಿಗಳಿವೆ. ಮೃದು ಕಠಿಣಗಳೆಂಬ ಎರಡು ಅಂಗುಳಿಯನ್ನು ಹಾಕಲಾಗಿದೆ. ಸುಷುಮ್ನ ನಾಡಿಯನ್ನು ಮುಟ್ಟಿ ನೋಡಿದಾಗ ಅಲ್ಲಿ ಅರಿವು ಮರೆವುಗಳೇ ಹಗಲು ರಾತ್ರಿಗಳಾಗಿವೆ. ಕಾಲ ಸರಿದಂತೆ ಈ ಮನೆ ಬಿದ್ದು ಹೋಗುತ್ತದೆ. ಆದರೆ ಮತ್ತೆ ಮತ್ತೆ ಜೀವನು ಹೊಸ ಮನೆಯನ್ನು ಹುಡುಕುತ್ತಲೇ ಬರಬೇಕಾಗುತ್ತದೆ. ಹೊಸ ಮನೆ ಹುಡುಕುತ್ತಾ ಬಾರದಂತೆ, ಅಂದರೆ ಮತ್ತೆ ಮತ್ತೆ ಭವಕ್ಕೆ ಬೀಳದಂತೆ ಮಾಡೆಂದು ವಚನಕಾರ ಸರ್ವ ಜಗತ್ತುಗಳ ಒಡೆಯ ಪರಮಾತ್ಮನನ್ನು ಬೇಡಿಕೊಳ್ಳುತ್ತಿದ್ದಾರೆ. ಧನ್ಯವಾದಗಳು. ಮುಂದಿನ ವಚನಾಮೃತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಸರ್ವರಿಗೂ ಶರಣು ಶರಣಾರ್ಥಿಗಳು. ವಚನಾಮೃತ ನಾಡಿನ ಪ್ರಸಿದ್ಧ ವಚನಕಾರರ ವಚನಗಳನ್ನು ಆಧರಿಸಿದ ಸರಣಿ ಕಾರ್ಯಕ್ರಮ. ಬದುಕಿನಲ್ಲಿ ಕಂದಾಚಾರ, ಮೌಢ್ಯತೆ, ಅಸ್ಪೃಶ್ಯತೆ, ದಾಂಭಿಕತೆಯನ್ನ ಹೊಡೆದೋಡಿಸಿ ಮಾನವೀಯ ಮೌಲ್ಯ, ಆದರ್ಶ, ತತ್ವ ಸಿದ್ಧಾಂತಗಳನ್ನ ಅನುಷ್ಠಾನಗೊಳಿಸುವ ವಿನೂತನ ಕಾರ್ಯಕ್ರಮ ವಚನಾಮೃತ. ತಪ್ಪದೇ ಕೇಳಿ ಬೆಳಿಗ್ಗೆ 6:54 ನಿಮ್ಮ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.